ಹಾಯ್ ಫ್ರೆಂಡ್ಸ್, ಪಲ್ಲವಿ ಪೂಜಾರೀಸ್ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೇನೆ. ಈ ಬೇಸಿಗೆಗೆ ಒಮ್ಮೆ ಆದರೂ ಕೂಡ ಇದನ್ನು ಮಾಡಿ ಕುಡಿಯಿರಿ, ತುಂಬ ರುಚಿಯಾಗಿರ್ತದೆ. ನಾನೊಂದು 10 ರಿಂದ 15 ಸ್ಟ್ರಾಬೆರಿಯನ್ನು ತಗೊಂಡಿದ್ದೇನೆ. ನಾನೀಗ ಇದನ್ನು ಸರಿಯಾಗಿ ತೊಳೆದು ಕಟ್ ಮಾಡಿಕೊಳ್ತೇನೆ. ನೋಡಿ, ನಾನೀಗ ಸ್ಟ್ರಾಬೆರಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ನಾನೀಗ ಇದನ್ನು ಮೊದಲಿಗೆ ಹಾಗೆ ಗ್ರೈಂಡ್ ಮಾಡ್ತೇನೆ ನೀರು ಹಾಕ್ಕೊಳ್ಳದೆ. ನೋಡಿ, ಕರೆಕ್ಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ. ನಾನೀಗ ಯಾಕೆ ಇದನ್ನು ಹಾಗೆ ಗ್ರೈಂಡ್ ಮಾಡಿದ್ದೇನೆ ಅಂತ ಹೇಳಿದರೆ, ನಾನು ಗ್ಲಾಸನ್ನು ಡೆಕೋರೇಟ್ ಮಾಡಲಿಕ್ಕೆ ಯಾವುದೇ ಸ್ಟ್ರಾಬೆರಿ ಸಿರಪ್ಪನ್ನು ಯೂಸ್ ಮಾಡ್ತಾ ಇಲ್ಲ. ಇದನ್ನೇ ಹಾಕಿ ನಾನು ಗ್ಲಾಸನ್ನು ಡೆಕೋರೇಟ್ ಮಾಡ್ತೇನೆ. 1 ಸ್ಪೂನನ್ನು ತಗೊಳ್ತಾ ಇದ್ದೇನೆ ನಾನು. ನೋಡಿ, ನಾನೀಗ ಒಂದು ಗ್ಲಾಸನ್ನು ತಗೊಂಡು ಇದಕ್ಕೆ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ತೇನೆ. ಗ್ಲಾಸನ್ನು ತಿರುಗಿಸ್ತಾ ಬಂದರೆ ಆಯಿತು, ಗ್ಲಾಸ್ ಒಳ್ಳೆ ಡೆಕೋರೇಟ್ ಆಗ್ತದೆ. ನಾವು ಯಾವುದೇ ಹೊರಗಡೆಯಿಂದ ತಂದ ಸಿರಪ್ಪನ್ನೆಲ್ಲ ಯೂಸ್ ಮಾಡಬೇಕಂತಿಲ್ಲ. ಈ ರೀತಿ ಮಾಡೋದ್ರಿಂದ ಗ್ಲಾಸ್ ತುಂಬ ಚೆನ್ನಾಗಿ ಕಾಣ್ತದೆ. ನಾನೀಗ ಅದೇ ಮಿಕ್ಸಿ ಜಾರಿಗೆ 5 ಟೇಬಲ್ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಸಕ್ಕರೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಒಂದು ಟೇಬಲ್ ಸ್ಪೂನ್ ಅಷ್ಟು ಐಸ್ ಕ್ರೀಮ್ ಅನ್ನು ಹಾಕೊಳ್ತಾ ಇದ್ದೇನೆ ನಾನು. ಒಂದು ದೊಡ್ಡ ಲೋಟದಷ್ಟು ನಾನು ಕಾಯಿಸಿ ಆರಿಸಿದಂತ ಹಾಲನ್ನು ಹಾಕೊಳ್ತಾ ಇದ್ದೇನೆ. ಈಗ ನಾನು ಇದನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿ, ನಾನೀಗ ಗ್ರೈಂಡ್ ಮಾಡಿ ಆಗಿದೆ. ನೋಡಿ, ನಮ್ಮ ಗ್ಲಾಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಆಗಿದೆ ಅಂತ. ನಾನೀಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತೇನೆ. ನಾನೀಗ ಇದರ ಮೇಲಿಗೊಂದು 2 ಟೇಬಲ್ಸ್ಪೂನ್ ಅಷ್ಟು ಐಸ್ ಕ್ರೀಮನ್ನು ಹಾಕ್ಕೊಳ್ತೇನೆ. ನೋಡಿ, 1 ಸ್ಟ್ರಾಬೆರಿಯನ್ನು ಕಟ್ ಮಾಡಿ ನಾನು ಇದರ ಮೇಲೆ ಗಾರ್ನಿಶ್ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಕಾಣ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.